ನಮಸ್ಕಾರ ವೀಕ್ಷಕರೇ, ಮತ್ತೆ ಬಸ್ನಲ್ಲಿ ಬಂಗಾರದ ಬೇಟೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹುಬ್ಬಳ್ಳಿಯ ಸಿಸಿಬಿ ಹಾಗೆ ಧಾರವಾಡ ವಿದ್ಯಾಗಿರಿ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು. ಬಸ್ನಲ್ಲಿ ಈಗ ನಿನ್ನೆ 16ನೇ ತಾರೀಕಿಗೆ ಬಸ್ನಲ್ಲಿ ದಾಖಲೆ ಇಲ್ಲದೆ ಬಂಗಾರ ಹೋಗ್ತಾ ಇತ್ತು. ಬಂಗಾರದ ಆಭರಣಗಳು, ಬೆಳ್ಳಿಯ ತುಣುಕುಗಳು, ಹಾಗೆ ಬೆಳ್ಳಿಯ ವಸ್ತುಗಳು. ಇಲ್ಲಿ ಅಭಿಷೇಕ್ ಅನ್ನೋರನ್ನ ಅಂದ್ರೆ ಅವರಿಗೆ ಮಾಹಿತಿ ಬರ್ತದೆ ಪೊಲೀಸರಿಗೆ, ಅನುಮಾನಾಸ್ಪದವಾಗಿ ಅಲ್ಲಿ ಕೆಲವೊಂದು ದಾಖಲೆ ಇಲ್ಲದಂಗೆ, ಜಿ ಎಸ್ ಟಿ ಇಲ್ಲದಂಗೆ ಬಂಗಾರ ಬರ್ತಾ ಇದೆ ಹುಬ್ಬಳ್ಳಿಯ ಕೆಲವು ಬಂಗಾರದ ಅಂಗಡಿಗೆ, ಅದನ್ನು ಮಾರಲಿಕ್ಕೆ ಅನ್ನೋ ರೀತಿಯಲ್ಲಿ. ನಿಮ್ಗೆ ಗೊತ್ತಿರಬೇಕು, ಲಾಸ್ಟ್ ಟೈಮ್ ಕೂಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಮತಿಗೆಯವರು ಕೂಡ ಇದೇ ರೀತಿ ಇದೇ ಬಸ್ನಲ್ಲಿ ಹಿಡಿದಿದ್ರು. ಇಲ್ಲಿ ಮಹಾವೀರ್ ಕೊರಿಯರ್ ಅಂತ ಹೇಳಿ, ಇಲ್ಲಿ ಏನು ವಿಚಿತ್ರ ಅಂತಂದ್ರೆ ವಿಶೇಷವಾಗಿ ದಿನನಿತ್ಯ ಇದು ಸಾಗಾಣಿಕೆ ಆಗ್ತಾ ಇರ್ಬೋದು. ಯಾಕಂದ್ರೆ ಅಲ್ಲಿ ಒಂದ್ ರೀತಿಯಿಂದ ಬ್ಲ್ಯಾಕ್ ಅಂಡ್ ವೈಟ್ ಕೆಲಸ ಇದೆ ಇಲ್ಲಿ, ಮತ್ತೆ ತೆರಿಗೆ ಇಲ್ಲದಂಗೆ ಅದು ವಂಚನೆ ಅಂತ ಹೇಳ್ಬೋದು. ಒಟ್ಟಾರೆ ತೆರಿಗೆ ಹೆಂಗಾದ್ರೂ ಸಿಗ್ತದೆ ಅನ್ನೋ ರೀತಿಯಲ್ಲಿ ಹಿಡಿದು ಹಿಡಿದು ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿಷೇಕ್ ಅನ್ನೋದನ್ನ ಬಂಧಿಸ್ತಾರೆ. ಬಾಂಬೆನಿಂದ ಹುಬ್ಳಿಗೆ ಬಂಗಾರ ಬಂದಿರ್ತದೆ ಬಿಲ್ ಇಲ್ದಂಗೆ. 1 kg 101 gram ಇಲ್ಲಿ, ಹಾಗೆ 1 kg 463 gram ಬೆಳ್ಳಿ. ಇಲ್ಲಿ ಡಿ ಸಿ ಪಿ ಸಾಹೇಬರು ಅದನ್ನ ಬ್ರೀಫ್ ಮಾಡ್ತಾರೆ. ಜೊತೆಗೆ ಧಾರವಾಡ ವಿದ್ಯಾಗಿರಿಯ ಸಂಗಮೇಶ್ ದಿಡಿಗ್ನಾಳ್ ಹಾಗೆ ಅವರ ತಂಡ, ಸಿಸಿಬಿ ಅವರು ಎಲ್ಲರೂ ಸೇರಿ ಮಾಡಿದ ಒಂದು ಕಾರ್ಯಾಚರಣೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸರಿಗೆ ಒಂದು ಸಲಾಂ ಅಂತ ಹೇಳ್ತಾ, ಬಂಗಾರದ ಬೇಟೆ ಯಾವ ರೀತಿ ಇತ್ತು ಅಂತ ನೀವು ನೋಡಬಹುದು. ನಾವು ಇಲ್ಲಿ ಬೆಳಕ್ ಬಿಡ ಅಂತ ಹೇಳ ಅಂತಾರೆ, ಇಲ್ಲೇ ಬಂದಿಂದ್ರ ಅಂತಾರೆ. ಇಬ್ರು ಕಡಬಾಯ್ ಕಡೆ ತಗೊಂಡವ್ರು ಸ್ವಲ್ಪ ಈ ಕಡೆ ಬರ್ಬೇಕು. ನಾನು ಎಲ್ಲಿ ನಿಂತು ಹಣ ನನ್ನ ಸರ್ ರೈತ ಎರಡು ಮೂರು
ವಿನಾಯಕ ಹತ್ತು ಬೇಡ ಪಪ್ಪ ನೀ ಕ್ಯಾಮ್ರಾ ಮೊಬೈಲ್ ಮೈ ಫೋಟೋ ಹಾಕಿದ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ದಿನಾಂಕ 16/10/2024 ಒಂದು ಬಸ್ಸಿನಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲದೆ ಜಿ ಎಸ್ ಟಿ ಬಿಲ್ ಇಲ್ಲದೆ ಬಂಗಾರದ ಆಭರಣಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರೆ ಎಂಬ ಮಾಹಿತಿ ಬಂದು ಆ ಮಾಹಿತಿ ಮೇರೆಗೆ ನಮ್ಮ ಸಿ ಸಿ ಬಿ ಮತ್ತು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಮಗೆ ಒಬ್ಬ ವ್ಯಕ್ತಿ ಗುರುತಾಗ್ತಾನೆ ಅವನ ಹೆಸರು ಅಭಿಷೇಕ್ ಅಂಥೇಳಿ ಅವನು ವಿಚಾರಣೆಗೆ ಒಳಪಡಿಸಿದಾಗ ಬಾಂಬೆಯಿಂದ ಹುಬ್ಬಳ್ಳಿಗೆ ಯಾವುದೇ ಜಿ ಎಸ್ ಟಿ ಮತ್ತು ಬಿಲ್ ಇಲ್ಲದೆ ಆಭರಣಗಳನ್ನು ತಯಾರಿಸಿ ಇಲ್ಲಿ ಕೆಲವೊಂದು ಅಂಗಡಿಗಳಿಗೆ ಮಾರಾಟ ಮಾಡುವುದು ನಮಗೆ ತಿಳಿದು ಬಂದಿದೆ ಪ್ರಾಥಮಿಕ ತನಿಖೆಯಿಂದ. ಇದರಿಂದ ನಾವು ಒಟ್ಟು ಅವನಿಂದ 1 kg 101 gram ಚಿನ್ನಾಭರಣಗಳ ಐಟಮ್ಸ್ ಆರ್ನಮೆಂಟ್ಸ್ ಮತ್ತು 1 kg 463 ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದೇವೆ. ಇದರ ಮೇರೆಗೆ ನಾವು ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೇವೆ. ವಿದ್ಯಾಗಿರಿ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ SDM ಕಾಲೇಜ್ ಹತ್ರ ಅವನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ.
ಅಂದ್ರೆ ನಾವಿನ್ನು ಈ ಇನ್ವೆಸ್ಟಿಗೇಷನ್ ನಮ್ಗೆ ಗುರುತಾಗುತ್ತೆ, ತನಿಖೆಯನ್ನು ಮುಂದುವರೆಸಿ. ಇಲ್ಲ ಇಲ್ಲ, ನಾವು ಇನ್ನೂ ಪ್ರಕರಣ ದಾಖಲ ಆದ ನಂತರದಿಂದ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮ್ಮ ತಂಡದ ಇನ್ನೂ ನಮ್ಮ ACP ನಾರ್ತ್ ಅವರ ಲೀಡರ್ಶಿಪ್ದಾಗ ನಾವು ತನಿಖೆ ಮುಂದೆ ಮುಂದುವರಿಸಿದ್ವಿ. ಅಂದ್ರೆ ಅಲ್ಲಿ ಸುಮಾರು 82 ಫ್ಯಾಮಿಲಿ ವಾಸಿಸ್ತವೆ, ಮೂರು ಅಪಾರ್ಟ್ಮೆಂಟ್ ABC ಅಂತ. ಅಷ್ಟು ಜನರನ್ನು ಕೂಡ ನಾವು ಒಂದು ಬೈ ಒನ್ ಇಂಟರ್ನಲ್ ಏನೋ ಇರ್ಬೋದು ಅಂತೇಳಿ ನಾವು ವಿಚಾರಣೆ ಮಾಡ್ತಿದ್ವಿ. ಅಷ್ಟು ಜನ ಕರೆಸಿ ವಿಚಾರಣೆಗೆ ಒಳಪಡಿಸ್ತಿದ್ದೀವಿ. CCTV ಫುಟೇಜನ್ನು ವೆರಿಫೈ ಮಾಡ್ತೀವಿ. ಔಟ್ಸ್ಕರ್ಟ್ಸು ಮತ್ತು ಇಂಡೋರ್ ಏನೇನು CCTV ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಈಗ ಇವನ್ನ ವಿಚಾರಣೆಗೆ ಒಳಪಡಿಸಿದಾಗ ನಮ್ಗೆ ಹುಬ್ಬಳ್ಳಿಗೆ ಬಂದಿದೆ. ಮೂಲತಃ ಇಲ್ಲೇ ಅವನು ಅಂದರೆ ಒಂದು ಕೊರಿಯರಲ್ಲಿ ಕೆಲಸ ಮಾಡ್ತಾನೆ, ಅವ್ರದ್ದೇ ಮಹಾವೀರ್ ಅಂತ ಕೊರಿಯರ್ ಒಂದು ಕೆಲಸ ಮಾಡ್ತಾನೆ. ಈಗ ವಿಚಾರಣೆಯಿಂದ ಗುರ್ತಾಗುತ್ತೆ, ತನಿಖೆ ಇನ್ವೆಸ್ಟಿಗೇಷನ್ ಗುರ್ತಾಗುತ್ತೆ. ನೋಡಿ, ಓಕೆ, ಥ್ಯಾಂಕ್ ಯು.